ಬೆಂಗಳೂರಿನ ತಿಲಕ್ನಗರದ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ಗಣೇಶೋತ್ಸವವನ್ನು ಬೈರಸಂದ್ರ ವಾರ್ಡ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಮತ್ತು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಈ ಸ್ಪರ್ಧೆಯಲ್ಲಿ 500ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸೌಮ್ಯರೆಡ್ಡಿ ಅವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಂದಂತಹ ಅತಿಥಿಗಳಿಗೆ ಎನ್ ನಾಗರಾಜು ಅವರು ಸನ್ಮಾನಿಸಿ ಗೌರವಿಸಿದರು. ಬಲಮುರಿ ದೇವಸ್ಥಾನದಲ್ಲಿ ಉಡುಪಿಯಿಂದ ಬಂದಂತಹ ಅರ್ಚಕರು ದೇವರನ್ನು ಹೊತ್ತು ರಾಜಬೀದಿಗಳಲ್ಲಿ ಮೆರವಣಿಗೆ ಬಲಿಯನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟರು. ಈ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎನ್ ನಾಗರಾಜು ಅವರು ರಂಗೋಲಿಯಲ್ಲಿ ಗೆದ್ದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಪರ್ಧಿಗಳಿಗೆ ಬಹುಮಾನಗಳನ್ನು ನೀಡಿದರು. ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಅರಿಶಿನ ಕುಂಕುಮ ಮತ್ತು ಸೀರೆ, ಸ್ಟೀಲ್ ಪಾತ್ರೆಗಳನ್ನು ರಂಗೋಲಿಯಲ್ಲಿ ಸ್ಪರ್ಧಿಸಿದ ಸ್ಪರ್ಧಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು. ದಿವಂಗತ ರಾಮದಾಸ್ ಭಟ್ಟರ ಮಾರ್ಗದರ್ಶನದಂತೆ ಅವರ ಮಗನಾದ ಲಕ್ಷ್ಮೀನಾರಾಯಣ ಭಟ್ಟರು ದೇವರ ಬಲಿ ಪೂಜೆಯನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟರು. ಎನ್ ನಾಗರಾಜು ಅವರು ತಿಲಕ್ ನಗರದ ಎಲ್ಲ ನಾಗರಿಕರಿಗೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಹಾಗೂ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಬಲಮುರಿ ಗಣೇಶ ದೇವಸ್ಥಾನ ಹಿಂದೆ ಸ್ವಾಮಿಗಳಿದ್ದರು, ಅವರ ರಾಮದಾಸ್ ಅವರು ಈ ಒಂದು ದೇವಸ್ಥಾನ, ಈ ಒಂದು ಭವನ ಎಲ್ಲ ಆಗೋದಕ್ಕೆ ಭಾಳ ಅವರು ಕಾರಣಕರ್ತರಾಗಿದ್ದರು. ಸುಮಾರು 40 ವರ್ಷಗಳಿಗಿಂತ ಹೆಚ್ಚು ಈ ಒಂದು ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಾಗರಾಜ್ ಅವರು ಕೂಡ ಜೊತೆಯಲ್ಲೇ 40 ವರ್ಷಗಳಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಆಗೋದಕ್ಕೆ ಇವರು ಕೂಡ ಒಬ್ಬರು ಕಾರಣಕರ್ತರು ಅಂತ ಹೇಳಿ ನೇತ್ರ ಸೌಮ್ಯರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು. ಮತ್ತು ಇವತ್ತು ವಿಶೇಷ ಏನಂದರೆ ಉಡುಪಿಯಿಂದ ದೇವರನ್ನು ತರಿಸಿದ್ದಾರೆ, ಅದರ ಮೆರವಣಿಗೆ ನಡೀತಾ ಇದೆ. ಎಲ್ಲ ಭಾಳ ಉತ್ತಮವಾದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಚೆನ್ನಾಗಾಗ್ತಾ ಇದೆ. ನಮಸ್ಕಾರ. ಇಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಸಿದ್ಧವಾದಂಥ ದೇವಸ್ಥಾನ ಬಲಮುರಿ ಗಣೇಶ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬನ ಆಚರಿಸ್ತೀವಿ. ಎಲ್ಲಿ ಇಡೀ ರಸ್ತೆಯಲ್ಲಿ ಮಕ್ಕಳಿರ್ಬೋದು, ಮಹಿಳೆಯರ್ಬೋದು, ರಂಗೋಲಿ ಸ್ಪರ್ಧೆ ಅಂತೆ ಅದೆಲ್ಲ ಭಾಗವಹಿಸ್ತಾರೆ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತಿಲಕ್ನಗರದ ಶ್ರೀ ಬಲಮುರಿ ಗಣೇಶ ದೇವಸ್ಥಾನದಲ್ಲಿ ಅದ್ಧೂರಿ ಗಣೇಶೋತ್ಸವ ನಡೀತಾ ಇದೆ. ಈ 5 ದಿನ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮ ತುಂಬ ದೊಡ್ಡ ಮಟ್ಟದಲ್ಲಿ ಉಡುಪಿಯಿಂದ ದೇವ್ರನ್ನ ತಂದು ಇಲ್ಲಿ ಗಣೇಶನ ಬಲಿ ಪೂಜೆ ಮತ್ತು ದೇವ್ರ ವಿಗ್ರಹ ಇಟ್ಕೊಂಡು
ಇವತ್ತು ಎಲ್ಲ ಬೀದಿಯಲ್ಲೂ ಕೂಡ ತಿಲಕ್ನಗರ ಬೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡೋ ಮುಖಾಂತರ ಈ ಕಾರ್ಯಕ್ರಮ ದೊಡ್ಡ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥವರು ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗಡ್ಡಿಯವರು ಮತ್ತು ಸೋಮ್ಯಾರೆಡ್ಡಿಯವರು ಮತ್ತು ಇಲ್ಲಿ ಎಲ್ಲ ಸಮಸ್ತ ನಾಗರಿಕರು ಸೇರಿ ಇದು ಚಾಲನೆ ಕೊಟ್ಟಿದ್ದಾರೆ. ಇದು ನಮ್ಮ ರಾಮದಾಸ್ ಭಟ್ರಿದ್ದರು, ಆಗಿನ ಕಾಲದಿಂದ ಅವರು ತುಂಬ ಶ್ರೇಷ್ಠ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ನಡೆಸ್ಕೊಂಡು ಬರ್ತಾಯಿದ್ರು. ಇವತ್ತು ಅವರು ಮಗ ಲಕ್ಷ್ಮೀನಾರಾಯಣವರು ಇವತ್ತು ಈ ಬಲಮುರಿ ಗಣೇಶನ ದೇವಸ್ಥಾನದಲ್ಲಿ ಅವ್ರ ತಂದೆ ಹೆಂಗೆ ನಡೆಸ್ಕೊಂಡು ಬರ್ತಾಯಿದ್ದೀರೋ ಅದೇ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪೂಜೆ ಪುನಸ್ಕಾರ ದರಿ ಪ್ರತಿ ದಿವಸ ಪ್ರಸಾದ ದಾಸೋಹ ಇವೆಲ್ಲ ಒಳ್ಳೆ ಪೂಜೆ ಹೋಮಗಳು ಇವೆಲ್ಲ ಕೂಡ ಈ ತಿಲಕ್ನಗರ ಬಲಮುರಿ ಗಣೇಶನ ದೇವಸ್ಥಾನದಲ್ಲಿ ಮೊದಲಿಂದ ಹೆಂಗೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ದೊಡ್ಡ ಮಾಡಿದಲ್ಲಿ ನಡೀತಾ ಇದೆ. ಇವತ್ತು ಉತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಜನ ಕಾರ್ಯಕ್ರಮ ರಂಗೋಲಿಗಳನ್ನ ಇವತ್ತು ಈ ತಿಲಕ್ನಗರ ಭಾಗದಲ್ಲಿ ಸಮಸ್ತ ನಾಗರಿಕರು ಕೂಡ ಹಾಕಿದ್ದಾರೆ. ಅವರಿಗೆ ಬಹುಮಾನ ವಿತರಣೆ ಕೂಡ ಇದೆ. ಇವತ್ತು ಸನ್ಮಾನ್ಯ ರಾಮಲಿಂಗಡಿ ಸೋಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ರಂಗೋಲಿ ಆದಂಥವ್ರಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಮತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನಕರ ಬಹುಮಾನ ಕೂಡ ಇವತ್ತು ಇಲ್ಲಿ ನೆರವೇರಿಸ್ತೀವಿ, ವಿತರಣೆ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ನಡೆಯೋದಕ್ಕೆ ಇಲ್ಲಿ ತಿಲಕ್ನಗರದ ಎಲ್ಲ ಸಮಸ್ತ ನಾಗರಿಕರು, ನಮ್ಮ ಎಲ್ಲ ಅರ್ಚಕರು ಮತ್ತು ನಿಧಾನ ಅರ್ಚಕರು ಮತ್ತು ಎಲ್ಲ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ.